ಗಂಗಾವತಿಯ ಮಹಮ್ಮದ್ ರಿಜ್ವಾನ್ ಮುದ್ದಾಬಳ್ಳಿ, ಅರ್ಫಾನ್ ಮುದ್ದಾಬಳ್ಳಿ, ಸಂದೇಶ್ ಹಿರೇಮಠ ಹಾಗೂ ರಾಮಕೃಷ್ಣ ಸೇರಿದಂತೆ ಯುವಕರ ತಂಡದ ಸದಸ್ಯರುಗಳ ನೇತೃತ್ವದಲ್ಲಿ ಹೊರತರಲಾಗಿರುವ ಅಲ್ಲೋಲ ಕಲ್ಲೋಲ 2020 ಕವರ್ ಸಾಂಗ್ ಅನ್ನು ಗಂಗಾವತಿ ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸಲಿರುವ ಯುವ ನಾಯಕರಾದ ಸಂಗಮೇ ಸುಗ್ರೀವ ಅವರು ಬಿಡುಗಡೆ ಮಾಡಿ ಪ್ರತಿಭಾವಂತ ಯುವಕರ ತಂಡಕ್ಕೆ ಶುಭ ಹಾರೈಸಿದರು. ಸಂಗಮೇ ಸುಗ್ರೀವ ಅವರು ಈ ಸಮಯದಲ್ಲಿ ನಮ್ಮ JNN ಚಾನೆಲ್ ನೊಂದಿಗೆ ಮಾತನಾಡಿ, ಯುವಕರ ತಂಡದ ಪ್ರತಿಭಾವಂತ ಗಾಯಕರು ಅಲ್ಲೋಲ ಕಲ್ಲೋಲ 2020 ಕವರ್ ಸಾಂಗ್ ಅನ್ನು ಹೊರತರಲಾಗಿದ್ದು 2020 ಕೊರೋನಾ ವರ್ಷದ ಕಷ್ಟ ನಷ್ಟಗಳನ್ನು ಮತ್ತು ಅಂದಿನ ಸನ್ನಿವೇಶಗಳನ್ನು ತೋರಿಸಲಿದೆ ಎಂದು ಅವರು ತಿಳಿಸಿದರು. ಈ ದಿನ ಕೊರೋನಾ ಅಲ್ಲೋಲ ಕಲ್ಲೋಲ 2020 ಈ ಕವರ್ ಸಾಂಗ್ನ ರಿಲೀಸ್ ಮಾಡೋ ಸಲುವಾಗಿ ನನ್ನ ಆತ್ಮೀಯರಾದಂಥ ಹಾಡುಗಾರರು ಪ್ರೀತಿ ಕಾಟವಳ್ಳಿ ಅವರು, ಭೂಪತಿ ಕರ್ನಾಡ್ ಅವರು, ಮೊಹಮ್ಮದ್ ರಿಜ್ವಾನ್ ಅವರು, ಮುದ್ದಬಳ್ಳಿ ಅವರು, ಯುವರಾಜ್ ಕುರುಗೋಡ್ ಅವರು ಮತ್ತು ಅರ್ಫಾನ್ ಮುದ್ದಬಳ್ಳಿ ಅವರು ಮತ್ತು ನನ್ನ ಗೆಳೆಯರಾದಂಥ ಸಂದೇಶ್ ಹಿರೇಮಠ ಅವರು, ನೃತ್ಯ ಕಲಾವಿದರ ತಂಡಕ್ಕೂ ಕೂಡ ನನ್ನ ನಮನಗಳನ್ನು ತಿಳಿಸ್ನು. ಏನಕ್ಕೆ ಅಂದರೆ 2020 ನಿಮಗೆಲ್ಲರಿಗೂ ತಿಳಿದಂಥ ವಿಚಾರ ಗೊತ್ತಿದ್ದೇ ಇಲ್ಲ ನಮಗೆ, ಕರೋನಾ ಅನ್ನಂಥ ವರ್ಡ್ ನಾವೆಲ್ಲಿ ಕೇಳಿಲ್ಲ, ಜೊತೆ ಕರೋನಾ ಬಂದಾದ ಮೇಲೆ ಹೊಸ ಹೊಸ ವರ್ಡ್ ಡಿಕ್ಷನರಿ ನಾವು ನೋಡಿಲ್ಲ ಎಲ್ಲಿ, ಹೆಚ್ಚು ಕಮ್ಮಿ ಲಾಕ್ಡೌನ್ ಅಂತೇಳಿ, ಸೀಲ್ ಡೌನ್ ಅಂತೇಳಿ, ಹೌದ್ರೆ ಈ ಥರದ ವರ್ಡ್ ನಾವು ಕೇಳಲ್ಲ, ಫಸ್ಟ್ ಟೈಮ್ ನಾವು ಕೇಳಿದ್ದೀವಿ ಜೀವನದೊಳಗೆ. ಅಂದರೆ ಇದನ್ನೆಲ್ಲದನ್ನೂ ನೋಡಿದ ಮೇಲೆ ನಮಗೆಲ್ಲರಿಗೂ ಒಂದು ಗಮನದಲ್ಲಿ ಇಟ್ಕೋಬೇಕಾಗಿದ್ದು ಏನಪ್ಪ ಅಂದರೆ, ಮನುಷ್ಯ ಕೇಳಾರದು ಕೇಳೋಂಥ ಪರಿಸ್ಥಿತಿ ಬಂದೈತೆ ಅಂತ, ನೋಡಲಾರದು ನೋಡೋಂಥ ಪರಿಸ್ಥಿತಿ ಬಂದೈತೆ ಅಂತ. ಇದನ್ನೆಲ್ಲ 2020 ಒಳಗೆ ನಡೆದಂಥ ಘಟನೆ 2021 ಹುಟ್ಟಿದಂಥ ವ್ಯಕ್ತಿಗಳಿಗೆ ಅಥವಾ ಕೋಮದಾಗ ಹೋಗಿ ಎದ್ದು ಬಂದಿರೋಂಥ ವ್ಯಕ್ತಿಗಳಿಗೆ ಗೊತ್ತೇ ಇರೋಂಗಿಲ್ಲ. ನಿಜನಾ? ಈ ಹಿಸ್ಟ್ರಿನ ಅಂದರೆ ಈ ಇತಿಹಾಸನ ನಾವು ಒಂದು ಬುಕ್ದಲ್ಲಿ ಬರೆಯೋದಾಗಿರ್ಬೋದು, ಒಂದು ವಿಡಿಯೋ ಮಾಡೋದಾಗಿರ್ಬೋದು, ಒಂದು ಆಡಿಯೋ ಒಂದು ರೀತಿಯಲ್ಲಿ ಒಂದು ರೂಪದಲ್ಲಿ ನಾವು ತೋರಿಸಿದಾಗ ಮಾತ್ರ ಈ ಇತಿಹಾಸ ಎಲ್ಲರಿಗೂ ಗೊತ್ತಾಗುತ್ತೆ. ಈ ಇತಿಹಾಸ ಒಳ್ಳೆಯ ಇತಿಹಾಸ ಅಲ್ಲ, ಇದು ಇದೊಂದು ಕೆಟ್ಟ ಇತಿಹಾಸ, ಇದೊಂದು ದುರಂತದ ಇತಿಹಾಸ. ಈ ದುರಂತದ ಇತಿಹಾಸನ ನಾವು ಮರಿಬೇಕು ನಿಜ, ಆದರೆ ಮುಂದೆ ಬರೋಂಥ ದಿನಗಳಲ್ಲಿ ಒಂದು ಕಲ್ಲು ಎಡವಿ ಬಂದರೆ ಮುಂದೆ ಬರೋಂಥ ಒಂದು ಕಲ್ಲನ್ನು ಎಡವಬಾರ್ದು ಅನ್ನೋಂಥ ಕಾರಣಕ್ಕಾದ್ರೂ ಈ ಕಲ್ಲು ಎಡವಿದ್ದಂಥ ವಿಡಿಯೋ ಮಾಡಿ 4 ಮಂದಿಗೆ ನಾವು ತೋರಿಸ್ಬೇಕು. 2020 ಏನು ನಡೀತಿ ಘಟನೆ ಇದನ್ನು ಜನರಿಗೆ ತೋರಿಸ್ಬೇಕನ್ನಂಥ ಒಂದು ಏನು ಆತ್ಮವಿಶ್ವಾಸದ ಜೊತೆಗೆ ಹೆಚ್ಚು ಮಾಡ್ಬೇಕನ್ನಂಥದ್ದು ಒಂದು ಏನು ಇವರು ಅನ್ಕೊಂಡು ಬಂದಿದ್ದರು ನಮ್ಮ ರಿಜ್ವಾನ್ ಅವರು ಅವ್ರ ತಂಡ ಭಾಳ ಸ್ವಚ್ಛವಾಗಿ ತೋರಿಸ್ತಿದೆ. ಮತ್ತು ಮುಂದೆ ಹಿಂದೆ ನಡೆದಿರೋಂಥ ಈ 2020 ಒಂದು ಘಟನೆಗಳನ್ನು ಕೂಡ ವೆರಿ ಕ್ಲಿಯರಾಗಿ ಎಲ್ಲರಿಗೂ ಮನಮುಟ್ಟಂಗೆ ಈ ವಿಡಿಯೋದಲ್ಲಿ ತೋರಿಸಿದಾರಂತೇಳಿ ನನ್ನ ಒಂದು ಅನಿಸಿಕೆ. ಜೊತೆಗೆ ಇವರೆಲ್ಲ ಕಲಾವಿದರಿಗೂ ಕೂಡ ಭಗವಂತ ಇನ್ನೂ ಮುಂದೆ ಬರೋಂಥ ದಿನಗಳಿಗೆ ಒಳ್ಳೆಯ ಇತಿಹಾಸ ಮಾಡೋಂಥ ಏನು ಘಟನೆ ಇರ್ತಾವ ಅವನ್ನ ತೋರಿಸ್ಲು, ಕೆಟ್ಟ ಇತಿಹಾಸ ಯಾವುದೂ ಆಗದೇ ಇರಲ್ಲ ಅಂತಂದು ಹೇಳಿ ಭಗವಂತನಲ್ಲಿ ನಾವು ಕಳಕಳಿಯ ವಿನಂತಿಯನ್ನು ಮಾಡ್ಕೊಳ್ತೀನಿ. ಇನ್ನೊಂದು ಸಾರಿ ಅಲ್ಲೋಲ ಕಲ್ಲೋಲ 2020 ಕವರ್ ಸಾಂಗ್ ಎಲ್ಲ ಜನರಿಗೆ ಮನಸ್ಸು ಮುಟ್ಟಲಿ, ಜೊತೆಗೆ ಈ ಒಂದು ಕವರ್ ಸಾಂಗ್ ಇನ್ನೂ ಒಂದು ನೆಕ್ಸ್ಟ್ ಲೆವೆಲ್ಗೆ ಹೋಗಿ ರೀಚ್ ಆಗಲು ಅಂತಂದು ಹೇಳಿ ನಾನು ಕಳಕಳಿಯ ವಿನಂತಿ ಮಾಡ್ತು. ಈ 2020 ಸಾಂಗ್ ಕರೋನಾದ ಇಲ್ಲಿಗೆ ಎಂಡ್ ಆಗಲಿ, ಮುಂದೆ ಬರೋಂಥದ್ದು ಕೊನೆಯದಾಗಿರ್ಬೇಕು ಈ ಕರೋನಾ ಸಲುವಾಗಿ ವಿಡಿಯೋ, ಇದು ಕೊನೆಯ ವಿಡಿಯೋ ಆಗಿರ್ಲಿ. ಎಲ್ಲರೂ ಎಷ್ಟೋ ಕವರ್ ಸಾಂಗ್ ಮಾಡಿದ್ದೀರಿ, ಇದು ಕೊನೆಯದಾಗಿರ್ಲ ಅಂತಂದು ಹೇಳಿ ನನ್ನ ಭಗವಂತನಲ್ಲಿ ನಾನು ಕಳಕಳಿಯಿಂದ ಬೇಡಿಕೆ ಅಂತಂದು ಹೇಳಿ ಕನ್ನಡ ಇವತ್ತು ರಿಲೀಸ್ ಮಾಡಿದ ನಮ್ಮೆಲ್ಲರ ನೆಚ್ಚಿನ ಯುವ ನಾಯಕರಾದಂಥ ಸುಗ್ರೀವಣ್ಣವರಿಗೆ ಮೊದಲನೇದಾಗಿ ನಾವು ಧನ್ಯವಾದ ತಿಳಿಸ್ತೀವಿ ನಮ್ಮೆಲ್ಲ ತಂಡದ ಪರವಾಗಿ. ಹಾಗೂ ಇದಕ್ಕೆಲ್ಲ ಕಾರಣೀಕರ್ತರಾದಂಥ ನಮ್ಮ ಕರುನಾಡು ಭೂಪತಿ ಸರ್ ಅವ್ರಿಗೂ ಕೂಡ ನಮ್ಮೆಲ್ಲ ತಂಡದ ಪರವಾಗಿ ಅವ್ರಿಗೂ ಕೂಡ ಧನ್ಯವಾದ ತಿಳಿಸ್ತೀವಿ. ಅದೇ ಥರನಾದಂಥ ಇಲ್ಲಿ ಅನೇಕ ಮತ್ತು ಯುವರಾಜ್ ಇದ್ದಾರೆ, ರಿಜ್ವಾನ್ ಮುದ್ದಬಳ್ಳಿಯವರು ಇದ್ದಾರೆ, ಪ್ರೀತಿ ಕಟ್ವಾಟೆ ಅವರು ಇದ್ದಾರೆ, ಅವ್ರಿಗೂ ಕೂಡ ಧನ್ಯವಾದ ತಿಳಿಸ್ತೀವಿ. ಈ ಸಾಂಗ್ ಮಾಡಲಿಕ್ಕೆ ಸುಮಾರು ಪ್ರಯತ್ನ 1 ವರ್ಷದಿಂದ ನಿರಂತರ ನಡೆದಿದೆ. ಯುವರಾಜ್ ಅವರು ಆಗಿರ್ಬೋದು ಮತ್ತು ಕರುನಾಡು ಭೂಪತಿ ಸರ್ ಆಗಿರ್ಬೋದು,
ನಮಗೆ ಹೇಳ್ತಿದ್ರು, ನಾವು ಸ್ವಲ್ಪ ಧೈರ್ಯ ಕೊಡ್ತಿದ್ವಿ. ಯಾವಾಗ ಸುಗ್ರೀವಣ್ಣವರು ನಮ್ಮ ನಾವು ಅದಿಗೆ ಹೋಗ್ರಪ್ಪ ಅಂತೇಳಿ ಫಸ್ಟ್ನೇ ಸಾರಿ ಬಂದು ತೋರಿಸ್ದಾಗ ಇನ್ನೂ ಸ್ವಲ್ಪ ಪ್ರೋತ್ಸಾಹ ಕೊಟ್ಟು ನಮ್ಮನ್ನೆಲ್ಲ ಈ ಥರ ಈ ಮಟ್ಟಿಗೆ ಸಾಂಗ್ ನಾವು ಅನ್ಕೊಂಡಿದ್ದಿಲ್ಲ. ಆ ಸರ್ ಪ್ರಯತ್ನ ನಮಗೆ ಮೋಟಿವೇಶನ್ ಆಯಿತು. ಸರ್ ಹೇಳ್ದಂಗೆ ಕೇಳಿದ್ರೆ ಇನ್ನೂ ಕೂಡ ಚೆನ್ನಾಗಾಗತ್ತಲ್ಲ ಅಂತೇಳಿ ಆ ದೃಷ್ಟಿಯಿಂದ ಅವ್ರ ಮಾರ್ಗದರ್ಶನದಲ್ಲೇ ಸಾಂಗ್ ನಾವು ಆಯಿತು, ಕರ್ನಾಟಕ ಭೂಪತಿ ಸರ್ ಆಯಿತು, ಮತ್ತು ಎಲ್ಲ ಹುಡುಗರು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ, ಅವ್ರಿಗೆಲ್ಲ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೊದಲಿಗೆ ನಾನು ಸಂಗಮೇಶ್ ಸುಗ್ರೀವಣ್ಣನವರಿಗೆ ಶುಭವಾಗಲಿ, ಜೊತೆಗೆ ನಮ್ಮ ಮುಂದಿನ ಭವಿಷ್ಯಕ್ಕಾಗಿ ಉಜ್ವಲ ಭವಿಷ್ಯವನ್ನು ಅವರು ನಮಗೆ ಪ್ರೋತ್ಸಾಹ ನೀಡುತ್ತಿದ್ದಾರೆ. ಯಾಕಪ್ಪ ಅಂತ ಹೇಳಿದ್ರೆ ಈ ಮಾತು ಅಲ್ಲೋಲ ಕಲ್ಲೋಲ 2020 ಸಾಂಗ್ ನಿಜವಾಗಲೂ ನಾವೆಲ್ಲ ಮಾಡೋರಿಗೆಲ್ಲರಿಗೂ ಅಲ್ಲೋಲ ಕಲ್ಲೋಲನೇ ಆಗಿತ್ತು. ಅದನ್ನು ಮತ್ತೆ ಸರ್ ಬಂದು ನೀವೇನು ಇದು ಮಾಡಬೇಡ್ರಿ, ಅದಕ್ಕೆ ಇನ್ನಷ್ಟು ಇದು ಮಾಡೋಣ ಅಂತೇಳಿ ಸರ್ ನಮ್ಮ ಸಂಗಮೇಶ್ ಸುಗ್ರೀವಣ್ಣನವ್ರು ಹೇಳಿದ ಮೇಲೆ ನಾವು ಮತ್ತೆ ಅದನ್ನು ಚಾಲನೆ ಕೊಟ್ಟಿವಿ. ಈಗ ಅದೇನಾರು ಒಳ್ಳೆ ರೂಪುರೇಷವಾಗಿ ಹೊರಗಡೆ ಬರ್ತಾ ಇದೆ ಅಂದರೆ ಅದಕ್ಕೆ ಮೊದಲನೇ ಫಸ್ಟ್ ಕಾರಣಿಕರ್ತರು ನಮ್ಮ ಸಂಗಮೇಶ್ ಸುಗ್ರೀವಣ್ಣನ, ಸೆಕೆಂಡ್ ನಮ್ಮ ಭೂಪತಿ ಕರುನಾಡ ಸರ್ ಅಂತ ಹೇಳ್ಬೇಕು. ಯಾಕಂದರೆ ನಾವು ಅವರು ಪ್ರೋತ್ಸಾಹ ಕೊಡಲಿಲ್ಲ ಅಂದರೆ ನಾವು ಇದು ಬಿಡಲಿಕ್ಕೆ ಇಷ್ಟಪಡ್ತಿದ್ದಿಲ್ಲ. ಯಾವಾಗ ಸಂಗಮೇಶ್ ಅಣ್ಣನವ್ರಿಂದನೇ ಇದು ನಮಗೆ ಬಿಡುಗಡೆ ಮಾಡಲಿಕ್ಕೆ ಅವಕಾಶ ಆಯಿತು. ಅದೇ ರೀತಿ ಭಾಳಷ್ಟು ಶ್ರಮ ಪಟ್ಟರು ನಮ್ಮ ಭೂಪತಿ ಕರುನಾಡ ಸರ್ ಅವರು, ಯುವರಾಜ್ ಸರ್ ಅವರು, ನಮ್ಮ ರಾಮಕೃಷ್ಣ ಚನ್ನದಾಸರ್ ಸರ್ ಅವರು, ಮತ್ತು ನಮ್ಮ ಸಂದೇಶ್ ಹಿರೇಮಠ ಅವರು, ಅರ್ಫಾನ್ ಆಶೀಶ್ ಅವರು, ಮತ್ತು ಸುಮನ್ ಐಲಿ ಅವರು, ಜೊತೆಗೆ ನವೀನ್ ಇವರು, ಮತ್ತು ಅದ್ಭುತವಾಗಿ ಕಂಠಸಿರಿಯನ್ನು ಕೊಟ್ಟ ನಮ್ಮ ಪ್ರೀತಿ ಕಟವಟೆ ಅವರು, ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ಸಂಗಮೇಶ್ ಅಣ್ಣನವರ ರೀತಿಯಾಗಿ ಎಲ್ಲ ಕಲಾವಿದರಿಗೆ ಗಂಗಾವತಿ ಜನತೆ ಯಾವತ್ತಿಗೂ ಒಂದು ಪ್ರೋತ್ಸಾಹ ನೀಡಬೇಕಂತಾಗಿ ನಾನು ಕೇಳ್ಕೊಳ್ತೇನೆ.